ಎಲ್ರಿಗೂ ನಮಸ್ಕಾರ. ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜಿನಿಯಸ್ KS ಮತ್ತು PSI ತರಬೇತಿ ಸಂಸ್ಥೆ ಧಾರವಾಡ. ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳೇ, ನೀವೆಲ್ಲ ಇವಾಗ PSI PC SDA ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸೆಪ್ಟೆಂಬರ್ ತಿಂಗಳ 19ನೇ ತಾರೀಕಿಗೆ SDA ಪರೀಕ್ಷೆ ನಡೆಯಲಿದೆ. ಈಗಾಗಲೇ 2-3 ಸಾರಿ ಪೋಸ್ಟ್ಪೋನ್ ಆಗಿ ಮತ್ತೆ ಇವಾಗ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಸೆಪ್ಟೆಂಬರ್ 19 ತಾರೀಕಿಗೆ ಪರೀಕ್ಷೆ ಇರಲಿದೆ. ನೀವೆಲ್ಲ ಅದಕ್ಕೆ ಸಿದ್ಧತೆ ನಡೆಸ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನಿಮಗೆಲ್ಲ ಭಾಳಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ ಓದ್ತಾ ಇದ್ದೀರಿ. ನೀವೆಲ್ಲರೂ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಂತೇಳಿ ಸುಮಾರು 4,000ಕ್ಕಿಂತ ಹೆಚ್ಚಿನ ಪೋಸ್ಟ್ ಇರೋದ್ರಿಂದಾಗಿ ಭಾಳ ಜನ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಸಿದ್ಧತೆ ನಡೆಸ್ತಾ ಇದ್ದೀರಿ. ಅಷ್ಟೇ ಅಲ್ಲದೆ PSI ಇನ್ನೇನು ಜುಲೈ ಎಂಡ್ ಅಥವಾ ಆಗಸ್ಟ್ನಲ್ಲಿ PSI ಫಿಸಿಕಲ್ ಇರ್ತದೆ. PSI ಫಿಸಿಕಲ್ ಸುಮಾರು ಒಂದು ತಿಂಗಳು ನಡೀಬೋದು. ಒಂದು ತಿಂಗಳು ಮುಗಿದ ನಂತರ ಸ್ವಲ್ಪ ಟೈಮ್ ಕೊಟ್ಟು ನಂತರ ಎಕ್ಸಾಮನ್ನು ನಡೆಸ್ತಾರೆ, ರಿಟರ್ನ್ ಎಕ್ಸಾಮಿನೇಷನ್ ನಡೆಸ್ತಾರೆ PSI ಎಕ್ಸಾಮು. ಅದಕ್ಕೆ ನೀವೆಲ್ಲ ನಿರಂತರವಾಗಿ ಓದ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅವಾಗ ಏನು ಹೇಳ್ತಿರ್ತೀನಿ ಅಂತಂದರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ದೊಡ್ಡ ದೊಡ್ಡ ಹುದ್ದೆಗಳೆಲ್ಲ ಯಾರಿಗೆ ಅಂತಂದರೆ, ಯಾರು ಸ್ವಲ್ಪ ಸೀರಿಯಸ್ ಆಗಿ ಹೆಚ್ಚಿನ ಶ್ರಮವನ್ನು ಹಾಕ್ತಾರೋ ಅವ್ರಿಗೆ ಮಾತ್ರ ದೊಡ್ಡ ದೊಡ್ಡ ಹುದ್ದೆಗಳು ಸಿಗ್ತವೆ. ಶ್ರಮ ಹಾಕಲಿಲ್ಲ, ನಂಗೆ ಈಜಿಯಾಗಿನೇ ಇರಲಿ ಅಂತಂತಂದರೆ ಅಂಥವ್ರಿಗೆ ಯಾವುದೇ ಈ ದೊಡ್ಡ ಹುದ್ದೆಗಳು ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಶ್ರಮ ಹಾಕಬೇಕು ಶ್ರದ್ಧೆಯಿಂದ. ಅಷ್ಟೇ ಅದಕ್ಕೆ ಒಂದು ಶ್ರದ್ಧೆಯಿಂದ ಅಷ್ಟೇ ಬದ್ಧತೆಯಿಂದ ನೀವು ಸ್ಟಡಿ ಮಾಡಿದಿರಿ ಅಂತಂದರೆ ಮಾತ್ರ ಈ ಪರೀಕ್ಷೆಗಳನ್ನು ಪಾಸ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲದೆ ಮೊದಲು ನಿಮ್ಮ ಮೇಲೆ ನಂಬಿಕೆ ಇರಲಿ. ಒಂದು ಮಾತು ಹೇಳ್ತಾರೆ, ನಂಬು ನಂಬೆಲೆ ಮನವೇ ನಂಬುಗೆಯ ಸಾಧನವು ಸಾಂಬಣ ಒಲಿಸುವುದಕ್ಕೆ ಅಂತ ಒಂದು ಮಾತು ಹೇಳ್ತಿರ್ತಾರೆ. ಅಂದರೆ ಇದರ ಅರ್ಥ ಏನು, ದೇವರನ್ನು ಒಲಿಸ್ಕೊಳ್ಳೋದಕ್ಕೂ ಸಹಿತ ಅತಿ ದೊಡ್ಡ ಮಾರ್ಗ ಯಾವುದಂದ್ರೆ ಪೂಜೆ ಪುನಸ್ಕಾರಗಳು ಅಲ್ಲ. ಯಾವುದಪ್ಪ ಅತಿ ದೊಡ್ಡ ಮಾರ್ಗ ಅಂದರೆ, ನಂಬಿಕೆ ದೇವರನ್ನು ಒಲಿಸ್ಕೊಳ್ತಕ್ಕಂಥ ಅತಿ ದೊಡ್ಡ ಮಾರ್ಗ ಅಂತ ಒಂದು ಮಾತು ಹೇಳ್ತಿರ್ತಾರೆ. ಅದಕ್ಕಾಗಿ ನಾವು ನಮ್ಮೇಲೆ ನಂಬಿಕೆ ಇಟ್ಕೊಂಡು ನಮ್ಮ ಪುಸ್ತಕಗಳನ್ನು ಮತ್ತು ನಮಗೆ ಜ್ಞಾನಾರ್ಜನೆ ಮಾಡ್ತಕ್ಕಂಥ ಗುರುಗಳ ಮೇಲೆ ನಂಬಿಕೆ ಇಟ್ಕೊಂಡು ನಾವೇನಾದರೂ ಓದಿದ್ದೇ ಆದಲ್ಲಿ ಮತ್ತು ಸರಿಯಾದ ಮಾರ್ಗದಲ್ಲಿ ಮತ್ತು ಸುಮ್ಮನೆ ಏನೇನೋ ಓದೋಕ್ಕಿಂತ ಸರಿಯಾದ ಮಾರ್ಗದಲ್ಲಿ ನಾವು ಓದಿದ್ದೇ ಆದಲ್ಲಿ ನಿಜವಾಗಲೂ ನಾವು ಒಂದು ಹುದ್ದೆ ದೊಡ್ಡ ಹುದ್ದೆಯನ್ನು ಪಡ್ಕೊಳ್ಬೋದು ಅಂಥೇಳಿ ನಿಮಗೆಲ್ರಿಗೂ ಹೇಳೋದಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಒಂದೇನಪ್ಪ ಅಂತಂದರೆ, ಈ PSI ಪೇಪರ್ ಒನ್ನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ 20 ಮಾರ್ಕ್ಸ್ಗೆ ಎಸ್ಸೆ ಇರ್ತದೆ. 5 ಎಸ್ಸೆ ಕೊಟ್ಟಿರ್ತಾರೆ, ಅದರ ಒಂದನ್ನು ನೀವು ಬರಿಬೇಕಾಗ್ತದೆ. ಸಾಮಾನ್ಯವಾಗಿ ಒಂದು 15-20 ಎಸ್ಸೆ ಟಾಪಿಕ್ಸನ್ನು ನೀವು ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಅದು ಸ್ಟ್ಯಾಟಿಕ್ ಎಸ್ಸೆನಾಗಿರ್ಬೋದು, ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಸ್ಸೆ ಕೂಡ ಆಗಿರ್ಬೋದು. ನಾನು ಒಂದಿಷ್ಟು ಕಾನ್ಸೆಪ್ಟನ್ನು ಟಾಪಿಕ್ಸ್ ಕೊಡ್ತೀನಿ ನಾನು, ಬಟ್ ಇವಾಗ ಕೊಡೋಂಗಿಲ್ಲ. ನಂತರ ಒಂದು ಲಿಸ್ಟನ್ನು ನಾನು ಹೇಳ್ತೀನಿ ನಿಮಗೆ. ಆದರೆ ಕಾಮನ್ ಆಗಿ ನಾವೆಲ್ಲರೂ ಈ ಸ್ಟ್ಯಾಟಿಕ್ ಎಸ್ಸೆ ಅಂತ ಬಂದಾಗ ಮಹಿಳಾ ಸಬಲೀಕರಣ ಅಂತ ಬರ್ತದೆ. ಆ ಮಹಿಳಾ ಸಬಲೀಕರಣ ಆಗಿರ್ಬೋದು, ಅದಾದ ನಂತರ ಈ ಜಾಗತಿಕ ತಾಪಮಾನಕ್ಕೆ ಸಂಬಂಧಪಟ್ಟ ಹಾಗೆ, ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಕೃತಿ ಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಇಂಥವು ಎಸ್ಸೆ ಇರ್ತಾವೆ. ಪೊಲೀಸ್ ಸುಧಾರಣೆಗಳು, ಸೈಬರ್ ಕ್ರೈಮು ಇಂಥವುಗಳನ್ನು ನೀವೆಲ್ಲ, ಮತ್ತಲ್ಲಿ ಚುನಾವಣಾ ಸುಧಾರಣೆ ಇಂಥವುಗಳನ್ನ ನೀವೆಲ್ಲ ಪರ್ಫೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಈಗ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಸ್ಸೆ ಅಂತಂದಾಗ ಸಾಮಾನ್ಯವಾಗಿ ಯಾವುದಪ್ಪ, ಈ ಕೋವಿಡ್ 19 ನಿಂದಾಗಿ ದೇಶದ ಆರ್ಥಿಕತೆ ಮೇಲೆ ಅಥವಾ ದೇಶದ ಮೇಲಾದಂಥ ಪರಿಣಾಮ ಅಂತ ನಾವು ಇಂಥ ಒಂದು ಪ್ರಬಂಧವನ್ನು ಕೇಳೋ ಚಾನ್ಸ್ ಇರ್ತದೆ. ಅದಲ್ಲದೆ ಈ ಲಾಕ್ಡೌನ್ ಆಗೋಕ್ಕಿಂತ ಮೊದಲು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾತಾಡುವಾಗ ಒಂದು ಮಾತು ಹೇಳ್ತಾರೆ, ಒಂದು ದೇಶ ಒಂದು ಚುನಾವಣೆ, ದೇಶಾದ್ಯಂತ ಏಕಕಾಲಕ್ಕೆ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆ ನಡೆಸ್ತೀವಿ ಅಂತ, ನಡೆಸೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಅದು ಸಹಿತ ಒಂದು ದೇಶ ಒಂದು ಚುನಾವಣೆ, ಒನ್ ನೇಷನ್ ಒನ್ ಎಲೆಕ್ಷನ್ ಐತೆ, ಅದು ಒಂದು ಬರ್ನಿಂಗ್ ಇಶ್ಯೂ. ಅದರ ನಂತರ ಇನ್ನೊಂದು ಅತೀ ಸುದ್ದಿ ಒಳಗಿರ್ತಕ್ಕಂಥದ್ದು, ವಿವಾದವನ್ನು ಹುಟ್ಟಾಕಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಮೂರು ಕೃಷಿ ಮಸೂದೆಗಳು, ಅದು ಸಹಿತ ಬರ್ನಿಂಗ್ ಇಶ್ಯೂ. ಅದರ ನಂತರ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಏನೈತೋ, ಆ ಕಸ್ತೂರಿರಂಗನ್ ಸಮಿತಿ ವರದಿಯನ್ನು ಆಧರಿಸಿ ಆ ನೂತನ ಶಿಕ್ಷಣ ನೀತಿಯ ಬಗ್ಗೆನೂ ಸಹಿತ ಪ್ರಬಂಧವನ್ನು ಕೇಳ್ಬೋದು. ಅದರ ಜೊತೆಗೆ ಇನ್ನೊಂದಿಷ್ಟು ಟಾಪಿಕ್ಸ್ನ ಆ್ಯಡ್ ಮಾಡ್ಕೋಬೋದು. ಜೈವಿಕ ಭಯೋತ್ಪಾದನೆ ಅಂತೇಳಿ ಒಂದರ್ಥಾಗ, ಕೋವಿಡ್ ಕೂಡ ಜೈವಿಕ ಭಯೋತ್ಪಾದನೆ ಅಂತ ಕೆಲವು ಕಡೆ ಹೇಳ್ತಾ ಇದ್ದಾರೆ. ಇದು ನೈಸರ್ಗಿಕವಾಗಿ ಹುಟ್ಕೊಂಡಂಥ ವೈರಸ್ ಅಲ್ಲ, ಇದೊಂದು ಕೃತಕ ವೈರಸ್ ಅಂತ ಕೆಲವೊಂದಿಷ್ಟು ಸುದ್ದಿಗಳು ಅದಾವೆ. ಅದಕ್ಕಾಗಿ ಜೈವಿಕ ಭಯೋತ್ಪಾದನೆ ಅಂತ ಐತೆ. ಇಂಥವುಗಳೆಲ್ಲವನ್ನು ನೀವು ಪ್ರಬಂಧ ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಈಗಾಗಲೇ ನಾನು ಒಂದೂವರೆ ತಾಸು ಒಂದು ತರಗತಿಯನ್ನು ಮಾಡಿ ಯಾವ ರೀತಿ ಪ್ರಬಂಧದೊಳಗೆ ಏನಿರಬೇಕು ಏನಿರಬಾರ್ದು, ನಾನು ಏನು ವಿಷಯಗಳನ್ನು ಹೇಳೋದಕ್ಕೆ ಹೋಗಿಲ್ಲ, ಅಲ್ಲಿ ಏನಿರಬೇಕು ಏನಿರಬಾರ್ದು, ಅದರ ಜೊತೆಗೆ ಮುಖ್ಯವಾದದ್ದು ಎಲ್ಲಿ ಏನು ಬರೀಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಎಲ್ಲವನ್ನ ಮಾಹಿತಿಯನ್ನು ನಿಮಗೆ ಹೇಳಿದ್ದೀನಿ. ಆದರೆ ಇವತ್ತು ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ನಿಮಗೆ ಈ ಪ್ರಬಂಧವನ್ನು ಬರೆಯೋದಕ್ಕೆ ಎಲ್ಲರೂ ಬುಕ್ಗಳನ್ನು ಕೇಳ್ತಿರ್ತಾರೆ, ಯಾವ ಬುಕ್ ರೆಫರ್ ಮಾಡಬೇಕು ಅಂತ ಕೇಳ್ತಿರ್ತಾರೆ.
ನಾನು ಇವತ್ತು ಪರಿಚಯಿಸ್ತೇನೆ. ಮತ್ತು ನಾನೇನಪ್ಪ ಅಂತಂದರೆ ನಾನು ಯಾವುದೂ ಮಾರ್ಕೆಟಿಂಗ್ ಮಾಡೋದಕ್ಕೆ ಹೋಗೋದಿಲ್ಲ. ನೀವು ನೋಡಿರ್ಬೋದು ನನಗೆ ಭಾಳ ಜನ ಹೇಳ್ತಿರ್ತಾರೆ ಸರ್ ನಮ್ಮ ಬುಕ್ ಬಗ್ಗೆ ನಿಮ್ಮ ಬುಕ್ ಬಗ್ಗೆ ಹೇಳ್ರಿ ಅಂತೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಯಾವುದು ವರ್ತ್ ಐತೋ ನೆಲ ಅನ್ಕೊಳ್ತಿರ್ತಾರೆ. ನಾನು ಯೂಟ್ಯೂಬ್ನ ಬುಕ್ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಮಾರ್ಕೆಟಿಂಗ್ ಅವ್ರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಇವರು ಅಂತೇಳಿ ನಾನು ಯಾವಾಗಲೂ ಅಂತದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ನನಗೆ ಇಲ್ಲ. ನಾನು ಯಾವುದು ಒಳ್ಳೆಯದು ಯಾವುದು ಸ್ಪರ್ಧಾರ್ಥಿಗಳು ಉಪಯುಕ್ತ ಆಗ್ತದೋ ಅಂಥದನ್ನು ಮಾತ್ರ ನಾನು ಇದನ್ನು ಓದ್ರಪ್ಪ ಅಂತ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಿರ್ತೇನೆ. ಅದಕ್ಕೆ ಇದೊಂದು ನಾನು ಹಿಂದೆ ತರಗತಿ ಒಳಗೆ ಹೇಳಿದ್ದೆ ಯಾವುದಪ್ಪ ಅಂದ್ರೆ ಸ್ಪರ್ಧಾ ಪ್ರಬಂಧ ಅಂತಿದೆ. ಸ್ಪರ್ಧಾ ಕ್ರಾಂತಿ ಪಬ್ಲಿಕೇಶನ್ದು ಸ್ಪರ್ಧಾ ಪ್ರಬಂಧ ಅಂತೇಳಿ 55 ಜನ ಅಧಿಕಾರಿಗಳು ಕೆ ಎಸ್ ಮತ್ತು ಪೊಲೀಸ್ ಅಧಿಕಾರಿಗಳು ರಚನೆ ಮಾಡಿರ್ತಕ್ಕಂಥ 55 ಪ್ರಬಂಧಗಳು ಸ್ಟ್ಯಾಟಿಕ್ ಎಸ್ಸೆ ಕೂಡ ಅದಾವೆ, ಬರ್ನಿಂಗ್ ಇಶ್ಯೂಸ್ ಮೇಲೆ ಪ್ರಚಲಿತ ಘಟನೆಗಳ ಮೇಲೆ ಸಹಿತ ಪ್ರಬಂಧಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ನೀವು ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಈ ಪುಸ್ತಕವನ್ನು ನೀವು ಪಡಿಬೋದು ಸ್ಪರ್ಧಾ ಪ್ರಬಂಧ. ಇದರೊಳಗೆ ನಾ ಯಾಕೆ ಇದೇ ಬುಕ್ಕನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ನೀವೇನು ಮಾಡ್ತೀರಿ ಶಾರ್ಟ್ ಇದ್ದನ್ನು ಓದ್ತೀರಿ, ಓದಿದ್ದು ನಿಮಗೆ ಅರ್ಧ ನೆನಪಿಟ್ಟುಕೊಂಡಿರ್ತೀರಿ, ಅಲ್ಲಿ ಎಕ್ಸಾಮ್ನಾಗ ಬರೋಕೆ ಹೋದಾಗ ಮ್ಯಾಟ್ರ್ ಕಡಿಮೆ ಆಗ್ತದೆ. ಇದರೊಳಗೆ ಮ್ಯಾಟ್ರ್ ಸ್ವಲ್ಪ ಜಾಸ್ತಿ ಕೊಟ್ಟಿರೋದ್ರಿಂದಾಗಿ ನಿಮಗೆ ಬೇರೆ ಬೇರೆ ಸೋರ್ಸನ್ನು ಸೋರ್ಸ್ನಿಂದ ಮ್ಯಾಟರ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತನೋ ಇಲ್ಲೇ ಹೆಚ್ಚಿನ ಮಾಹಿತಿ ಸಿಗ್ತದೆ. ಇದರೊಳಗೆ ಜೈವಿಕ ಭಯೋತ್ಪಾದನೆಗೆ ಸಂಬಂಧಪಟ್ಟಂಗೆ ಐತಿ, ಎಲ್ಲ ಟೋಟಲ್ ಆಗಿ ಬರ್ನಿಂಗ್ ಇಶ್ಯೂ ಮತ್ತು ಸ್ಟ್ಯಾಟಿಕ್ ಎಸ್ ಇದೆ ಅಂದ್ರೆ ಎಲ್ಲದರ ಮೇಲೆ ಇದರೊಳಗೆ 55 ಪ್ರಬಂಧಗಳನ್ನು ಕೊಟ್ಟಿದ್ದಾರೆ. ಎಲ್ಲವನ್ನ ಪ್ರಿಫೇರ್ ಆಗಬೇಕಂತಲ್ಲ ಒಂದು 20 ಬರ್ನಿಂಗ್ ಇಶ್ಯೂ ಮೇಲೆ ಒಂದು 10, ಆಮೇಲೆ ಸ್ಟ್ಯಾಟಿಕ್ ಎಸ್ ಒಂದು 10 ನೀವು ಪ್ರಿಪೇರ್ ಆಗಬೇಕಾಗ್ತದೆ. ಓಕೆನಾ? ಅದಕ್ಕೆ ಈ ಸ್ಪರ್ಧಾ ಪ್ರಬಂಧ ಅಂತಕ್ಕಂಥ ಪುಸ್ತಕವನ್ನು ನೀವೆಲ್ಲ ಪಿ ಎಸ್ ಐ ಯಾರು ಓದ್ತಾ ಇದ್ರು ಅವ್ರು ಇದನ್ನು ತೆಗೆದುಕೊಂಡು ಇದನ್ನು ನೀವು ಅಧ್ಯಯನ ಮಾಡಿದರೆ ನಿಮಗೆ ಪಿ ಎಸ್ ಐ ಪೇಪರ್ 1ಗೆ ಅನುಕೂಲ ಆಗ್ತದೆ ಭಾಳಷ್ಟು ಮ್ಯಾಟ್ರ್. ಜೊತೆಗೆ ಇದರಲ್ಲಿ ಈ ಪುಸ್ತಕದಲ್ಲಿ ಪ್ರಬಂಧ ಬರೀತಕ್ಕಂಥ ಮೆಥಡನ್ನು ಸಹಿತ ಭಾಳಷ್ಟು ಸರಳವಾಗಿ ಕೊಡಲಾಗಿದೆ. ಇದು ಕರ್ನಾಟಕ ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಸಿಗ್ತದೆ ಇದು. ಓಕೆ, ನಮ್ಮ ಆತ್ಮೀಯ ಸ್ನೇಹಿತರು ಆಗಿರತಕ್ಕಂಥ ಮಾರ್ಗದರ್ಶಕರು ಆಗಿರತಕ್ಕಂಥ ಅಶೋಕ್ ಮಿರ್ಜಿ ಸರ್ ಅವರು ಈ ಒಂದು ಪುಸ್ತಕದ ಈ ಒಂದು ಸ್ಪರ್ಧಾ ಪ್ರಬಂಧ ಪುಸ್ತಕದ ಸಂಪಾದಕರು ಕೂಡ ಹೌದು. ಅಷ್ಟೇ ಅಲ್ಲದೆ ನಮ್ಮ ಗುರುಗಳಾಗಿರ್ತಕ್ಕಂಥ ಸಂತೋಷ್ ಕಾಮಗೌಡ ಸರ್ ಮತ್ತು ನಾರಾಯಣ ಕನಕ ರೆಡ್ಡಿ ಸರ್ ಅವರು ಸಹಿತ ಇದರಲ್ಲಿ ಪ್ರಬಂಧವನ್ನು ಬರೆದಿದ್ದಾರೆ. ಅಂತ ಎಲ್ಲ ಘಟಾನುಘಟಿಗಳು ಸೇರಿ ಬರೆದಿರತಕ್ಕಂಥ ಪುಸ್ತಕ ಇದು. ಪ್ರಬಂಧ ಇದಾಗಿರೋದ್ರಿಂದಾಗಿ ಇದನ್ನು ನೀವೆಲ್ಲ ಖರೀದಿ ಮಾಡಿ ಓದ್ರಿ, ಅದು ಅನುಕೂಲ ಆಗ್ತದೆ, ಬಹಳ ಅನುಕೂಲ ಆಗ್ತದೆ ಪರೀಕ್ಷೆಗೆ ಆ ದೃಷ್ಟಿಯಿಂದ. ಎಸ್ ಆಯಿತು, ಇದೊಂದು ಪುಸ್ತಕ. ಅದರ ಜೊತೆಗೆ ನೀವೆಲ್ಲ ಈ ಎಸ್ ಡಿ ಎ ಓದ್ತಾ ಇದ್ದೀರಿ, ಆಮೇಲೆ ಪಿ ಸಿ ಓದ್ತಾ ಇದ್ದೀರಿ ಮತ್ತು ಪಿ ಎಸ್ ಐ ಓದ್ತಾ ಇದ್ದೀರಿ. ಇಲ್ಲಿ ಪಿ ಸಿ ಅಂತ ಬಂದಾಗ ಪಿ ಸಿ ಒಂದೇ ಪೇಪರು, ಜನರಲ್ ಸ್ಟಡೀಸು ಆ ಒಂದು ಆಯಿತು. ಪಿ ಎಸ್ ಐ ಪೇಪರ್ 2ನಲ್ಲಿ 100 ಕ್ವಶನ್ಸ್ ಇರ್ತಾವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಅದೊಂದು. ಅದರ ಜೊತೆಗೆ ಎಸ್ ಡಿ ಅಂತ ಬಂದಾಗ ಪೇಪರ್ 1 ಜನರಲ್ ಸ್ಟಡೀಸ್ ಅಂತ ಇಲ್ಲ. ಇದೇನೈತಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಶಂಕರ್ ಸರ್, ಶಂಕರ್ ರುದ್ರಪ್ಪಗಳವರು ಮೂಲತಃ ಗುಲ್ಬರ್ಗದವರಾದರೂ ಸಹಿತ ರಾಯಚೂರಿನ ಸಿಂಧನೂರಿನಲ್ಲಿ ಒಂದು ಗುರು ಅಕಾಡೆಮಿ ಅಂತೇಳಿ ಅಥವಾ ಸ್ಪರ್ಧಾ ಮಾರ್ಗ ಅಥವಾ ಗುರು ಅಕಾಡೆಮಿ ಅಂತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸುಮಾರು 6 ವರ್ಷಗಳ ಕಾಲ ಸ್ಪರ್ಧಾರ್ಥಿಗಳಿಗೆ ಮಾರ್ಗದರ್ಶನ ಉಚಿತ ಮಾರ್ಗದರ್ಶನವನ್ನು ನೀಡಿ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ಇದು ಸ್ಪರ್ಧಾ ಮಾರ್ಗ ಅಂತಕ್ಕಂಥ ಪುಸ್ತಕ. ಇದ್ರ ಮೇಲೆ ಒಂದು ಲೈನ್ ಭಾಳ ಚೆನ್ನಾಗಿ ಕೊಡಿದ್ದಾರೆ, ತರಬೇತಿ ಉಚಿತ ಉದ್ಯೋಗ ಖಚಿತ ಅಂತೇಳಿ. ತರಬೇತಿ ಉಚಿತ ಉದ್ಯೋಗ ಖಚಿತ. ಇವರ ನೆರಳಿನಲ್ಲಿ ಬೆಳೆದಿರತಕ್ಕಂಥ ಈ ಶಂಕರ್ ಸರ್ ಅವರ ಸಹಾಯವನ್ನು ಪಡೆದಿರತಕ್ಕಂಥ ಎಷ್ಟೋ ಜನ ಅವರು ಬಿಲ್ಡಿಂಗ್ ಬಾಡಿಗೆಯನ್ನು ಕಟ್ಟಿ ಅವ ಆ ಒಂದು ಬಿಲ್ಡಿಂಗ್ನೊಳಗೆ ಕ್ಲಾಸನ್ನು ಹೇಳಿ ಕೊನೆಗೆ ಅವರನ್ನೇ ಅವರಿಗೆ ಮೋಸ ಮಾಡಿ ಹೋದಂಥ ಎಷ್ಟೋ ಜನ ಇವತ್ತು ಸುಳ್ಳು ಹೇಳ್ತಿರ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. ಆದರೆ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಒಂದು ಅದ್ಭುತವಾದ ಪುಸ್ತಕವನ್ನು ಶಂಕರ್ ಸರ್ ರಚನೆ ಮಾಡಿದ್ದಾರೆ, ಸ್ಪರ್ಧಾ ಮಾರ್ಗ ಅಂತಕ್ಕಂಥ ಪುಸ್ತಕ. ಇದರಲ್ಲಿ ಭೂಗೋಳಶಾಸ್ತ್ರ, ಭೂಗೋಳಶಾಸ್ತ್ರ ಅಂತಂದ ಕೇವಲ ಪ್ರಾಕೃತಿಕ ಮತ್ತು ಆಮೇಲೆ ಇದ್ಯಾವುದಪ್ಪ ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ ಅಂತ ಅಷ್ಟೇ ಅಲ್ಲದೆ 28 ರಾಜ್ಯಗಳ ಸಂಪೂರ್ಣವಾದ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ 31 ಜಿಲ್ಲೆಗಳ ಸಂಪೂರ್ಣ ಮಾಹಿತಿ ಕೂಡ ಇದರಲ್ಲಿದೆ. 28 ರಾಜ್ಯಗಳು, 31 ಜಿಲ್ಲೆಗಳ ಸಂಪೂರ್ಣ ಮಾಹಿತಿ ಪಿ ಸಿ ಮತ್ತು ಪಿ ಎಸ್ ಐಗೆ ಮತ್ತು ಎಸ್ ಡಿ ಎಗೆ ಬಹಳ ಯೂಸ್ ಆಗ್ತಕ್ಕಂಥ ಒಂದು ಮಾಹಿತಿ ಅದು. ನಂತರ ಇತಿಹಾಸ ಇದೆ, ಸಂವಿಧಾನ ಇದೆ, ವಿಜ್ಞಾನ, ಅರ್ಥಶಾಸ್ತ್ರ, ಪ್ರಮುಖ ಸಂಘಟನೆಗಳು, ಪೊಲೀಸ್ ಇಲಾಖೆಯ ವಿಶೇಷ ಮಾಹಿತಿ ಇದೆ, ಆಮೇಲೆ ಪ್ರಚಲಿತ ಘಟನೆಗಳು, ಪ್ರಶಸ್ತಿ, ಕ್ರೀಡೆ, ಕಂಪ್ಯೂಟರ್, ಟೋಟಲ್ ಆಗಿ ಇದೊಂದು ಪ್ಯಾಕೇಜ್ ಅದು ಎಲ್ಲ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಪುಸ್ತಕದೊಳಗೆ ಕಲರ್ ಅಂದರೆ ಓದುಗರಿಗೆ ಅನುಕೂಲ ಆಗಲಿ ಅಂತೇಳಿ ಮ್ಯಾಟರ್ ಕೂಡ ಅಷ್ಟೇ ಕಲರ್ಫುಲ್ ಆಗಿದೆ, ಪುಸ್ತಕವು ಕೂಡ ಅಷ್ಟೇ ಕಲರ್ಫುಲ್ ಆಗಿರತಕ್ಕಂಥ ಒಂದು ಪುಸ್ತಕ ಇದು. ಪುಸ್ತಕ ಸಹಿತ ಅಷ್ಟೇ ಕಲರ್ಫುಲ್ ಆಗಿದೆ. ನೀವು ನೋಡ್ಬೋದು ಈ ಒಂದು ಪೇಜನ್ನು ತೋರಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇತಿಹಾಸ ಅಂತ ಬಂದಾಗ ಇತಿಹಾಸ ಸಂಬಂಧಪಟ್ಟಂಥ ಕೆಲವು ಚಳವಳಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈಗ ನಾವು ವಿಜ್ಞಾನ ಅಂತ ನೋಡಿದಾಗ ವಿಜ್ಞಾನದ ಸಹಿತ ಬಹುತೇಕ ಚಿತ್ರಗಳ ಸಹಿತ ವರ್ಣನೆಯನ್ನು ಕೊಟ್ಟಿದ್ದಾರೆ. ಅಷ್ಟೊಂದು ಅದ್ಭುತವಾಗಿರತಕ್ಕಂಥ ಪುಸ್ತಕ ಇದು, ಸ್ಪರ್ಧಾ ಮಾರ್ಗ ಅಂತೇಳಿ. ಈ ಪುಸ್ತಕ ಧಾರವಾಡದಲ್ಲಿ ನೀವು ಓದ್ತಾ ಇದ್ರಿ ಅಂತಂದರೆ ನಮ್ಮ ಸ್ಪರ್ಧಾ ಜೀನಿಯಸ್ ಕಚೇರಿಯಲ್ಲಿ ಸಿಗ್ತದೆ. ಅತ್ಯಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಅತ್ಯಂತ ಕಡಿಮೆ ದರದಲ್ಲಿ ನಾವು ಕೊಡ್ತಾ ಇದ್ದೀವಿ. ಇನ್ನು ನೀವು ಬೇರೆ ಕಡೆ ಇದ್ರಿ ಈ ಪುಸ್ತಕ ಬೇಕಾಯಿತು ಅಂತಂದರೆ ನೀವೇನು ಮಾಡ್ಬೋದಪ್ಪ, ನಾನು ಈ ಸ್ಕ್ರೀನ್ ಮೇಲೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿದರೆ ನಿಮಗೆ ಇಲ್ಲಿಂದ ಪುಸ್ತಕವನ್ನು ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು
ಅವರು ಮಾಡ್ತಾರೆ ಅಂತ ನಾನು ಹೇಳ್ತೇನೆ. ಓಕೆ, ನಿಜವಾಗ್ಲೂ ಇದ್ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮ್ಯಾಟರ್ನ ಕಲೆಕ್ಟ್ ಮಾಡ್ಕೊಂಡು ಓದೋದಕ್ಕೆ ಇದು ಅನುಕೂಲ ಆಗ್ತಕ್ಕಂಥ ಒಂದು ಪುಸ್ತಕ ಈ ಸ್ಪರ್ಧಾ ಮಾರ್ಗ ಆಗಿರ್ತದೆ. ಓಕೆ, ಇದು ಇವು ಎರಡು ಪುಸ್ತಕದ ಬಗ್ಗೆ ನಾನು ಹೇಳಿದೆ, ನಿಜವಾಗ್ಲೂ ಉಪಯುಕ್ತವಾಗಿರ್ತಕ್ಕಂಥ ಪುಸ್ತಕಗಳು. ಮತ್ತೊಂದು ನಾನು ಫಸ್ಟ್ಗೆ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ನಾನು ಮಾರ್ಕೆಟಿಂಗ್ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಹಾಗೇನಾದ್ರೆ ಮಾರ್ಕೆಟಿಂಗ್ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ ನಮ್ಮದು ಒಂದು 10 ಬುಕ್ ಬರ್ತಿದ್ದು ಮಾರ್ಕೆಟ್ಗೆ. ಆದರೆ ಆ ರೀತಿ ಇಲ್ಲ, ಒಂದೇ ಪುಸ್ತಕ ಬರಬೇಕು. ಆ ಪುಸ್ತಕ ಬಂದರೆ ಹೆಂಗಿರಬೇಕಪ್ಪ ಅಂತಂದರೆ, ಎಲ್ಲ ಪರೀಕ್ಷೆಗಳು ಉಪಯುಕ್ತ ಆಗಿರ್ತಕ್ಕಂಥ ಪುಸ್ತಕ ಆಗಿರಬೇಕು. ಸುಮ್ಮನೆ ಪುಸ್ತಕ ಬರೀಬಾರ್ದು. ಮತ್ತು ಸುಮ್ಮನೆ ಬರೆದಿರ್ತಕ್ಕಂಥ ಯಾವುದೇ ಪುಸ್ತಕವನ್ನು ಸಹಿತ ನಾನು ಮಾರ್ಕೆಟಿಂಗ್ ಮಾಡೋದಕ್ಕೆ ಅಥವಾ ಅದನ್ನ ಪ್ರಚಾರ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರ್ತೀರಿ, ಸರ್ ಇತಿಹಾಸ ಪುಸ್ತಕ ಯಾವಾಗ ಬರ್ತದೆ ಅಂತೇಳಿ. ನಾನೇ ಡೇಟ್ ಅನೌನ್ಸ್ ಮಾಡ್ತೀನಿ ಯಾವಾಗ ಅಂತೇಳಿ. ಯಾಕಂದರೆ ಒಂದು ಪುಸ್ತಕ ಅಂತಂದರೆ ಸುಮ್ಮನೆ ಆಗೋದಿಲ್ಲ. ಪುಸ್ತಕ ಬಂದ ನಂತರ ಅದನ್ನು ರಿವ್ಯೂ ಮಾಡೋದಕ್ಕೆ, ಅದರ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ಭಾಳ ಜನ ರೆಡಿ ಇರ್ಬೋದು. ಆದರೆ ಒಂದು ಪುಸ್ತಕ ರೆಡಿ ಆಗ್ಬೇಕು ಅದರಿಂದ ಭಾಳಷ್ಟು ಶ್ರಮ ಇರ್ತದೆ. ನಾವು ಅದನ್ನು ರೆಡಿ ಮಾಡ್ತಾ ಇದ್ದೀವಿ. ಸದ್ಯದಲ್ಲಿ ಆದಷ್ಟು ಬೇಗ ನಿಮ್ಮ ಪರೀಕ್ಷೆಗಳು ಬರೋಷ್ಟು ಒಳಗೇ ಆ ಒಂದು ಪುಸ್ತಕ ನಿಮ್ಮೆಲ್ಲರ ಕೈ ಸೇರ್ತದೆ. ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೆ ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅಷ್ಟೇ ಅಲ್ಲದೆ KS ಹಿಡಿದು PC ಎಕ್ಸಾಮ್ವರೆಗೆ ಎಲ್ಲ ಪರೀಕ್ಷೆಗಳು ಉಪಯುಕ್ತ ಆಗ್ತಕ್ಕಂಥ ಇತಿಹಾಸ ಪುಸ್ತಕವನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ. ಓಕೆ, KS ಹಿಡಿದು PC ಉಪಯುಕ್ತ ಆಗಬೇಕು ಆ ರೀತಿಯಾಗಿ ಇರಲಿ. ಅದಕ್ಕೆ ಈ ಪುಸ್ತಕ ಎರಡು ಪುಸ್ತಕದ ಬಗ್ಗೆ ನಾನು ಇವಾಗಲಿ ನಿಮಗೆ ಹೇಳಿದೆ. ಅದರ ಜೊತೆಗೆ ಹಾಗೆ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ಬೇಕು. ಅದರೊಳಗೆ ಒಂದೇನಪ್ಪ ಅಂತಂದರೆ, ನಾವೆಲ್ಲ ಎಲ್ಲ ಡಿಗ್ರಿ ಹೋಲ್ಡರ್ಸ್ ಇದ್ದೀವಿ. ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆಯನ್ನು ನಡೆಸ್ತಾ ಇದ್ದೀವಿ ಅಂತಂದರೆ ಬಹುತೇಕ ಡಿಗ್ರಿ ಹೋಲ್ಡರ್ಸ್ ಇದ್ದೀವಿ. ಡಿಗ್ರಿ ಹೋಲ್ಡರ್ಸ್ ಇದ್ದರೂ ಸಹಿತ ನಮಗೆ ಆತ್ಮವಿಶ್ವಾಸ ಭಾಳ ಕಡಿಮೆ ಇದೆ. ದಿನ ಒಂದು 5-6 ದಿನಕ್ಕೆ ಒಮ್ಮೆ ನಾವು ಡಿಮೋಟಿವೇಟ್ ಅಂತಂದ್ರೆ ಇದು ನನ್ನ ಕೈಯಿಂದ ಆಗುತ್ತೋ ಇಲ್ಲೋ ಅಂತ ಇಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಬರ್ತದೆ. ನಾನು ಒಂದು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀವೇನಾದರೂ ಬೇರೆಯವರು ಮೋಟಿವೇಷನ್ ಮಾಡ್ತಾರ ಅಂತೇಳಿ, ಬೇರೆಯವರ ಮೋಟಿವೇಷನಲ್ಲಿ ನೀವು ಅವಲಂಬಿತರಾದ್ರಿ ಅಂತಂದ್ರೆ ನೀವು ಸಕ್ಸಸ್ ಆಗೋದಕ್ಕಾಗೋದಿಲ್ಲ. ನೀವು ಸೆಲ್ಫ್ ಮೋಟಿವೇಟ್ ಆಗಬೇಕು. ಯಾವ ರೀತಿ ಸೆಲ್ಫ್ ಮೋಟಿವೇಟ್ ಆಗಬೇಕು ಅಂತಂದ್ರೆ, ಯಾವಾಗ ನಮಗೆ ಓದೋದಕ್ಕೆ ಮನಸ್ಸು ಬರೋಂಗಿಲ್ಲೋ ಆ ಟೈಮ್ನೊಳಗೆ ತಂದೆಯ ಕಾಲಲ್ಲಿ ಇರತಕ್ಕಂಥ ಹರಿದ ಚಪ್ಪಲಿ, ತಾಯಿಯ ಮೈ ಮೇಲೆ ಇರತಕ್ಕಂಥ ಮಾಸಿದ ಸೀರೆ, ಅಣ್ಣ ತಮ್ಮಂದಿರು ದುಡಿತಕ್ಕಂಥ ದುಡಿಮೆ, ಅಕ್ಕ ತಂಗಿಯರ ಕಣ್ಣೀರು, ಇವೆಲ್ಲ ಯಾವಾಗ ನಮ್ಮ ಕಣ್ಣು ಮುಂದೆ ಬರ್ತಾವೋ ಅವಾಗ ನಮಗೆ ತಾನಿಂದ ತಾನೇ ಓದೋದಕ್ಕೆ ಹಸ್ತದ ಅದು. ಅದಕ್ಕೆ ನಾನು ಸ್ವಾಮಿ ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳಿದರು. ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ನಾನು ಹೇಳ್ಬೋದು, ಅಬ್ದುಲ್ ಕಲಾಂ ಅವ್ರ ಮಾತುಗಳನ್ನು ನಾನು ಹೇಳ್ಬೋದು. ಆದರೆ ನೀವು ಕೇಳಿ 5-6 ದಿನಕ್ಕಂದ್ರೆ ಅದನ್ನು ಮರೆತು ಬಿಡ್ತೀರಿ. ಅದಕ್ಕೆ ಸೆಲ್ಫ್ ಮೋಟಿವೇಟ್ ಅಂತಂದ್ರೆ, ನಮ್ಮ ಸುತ್ತಮುತ್ತ ನಮ್ಮ ಕುಟುಂಬದ ಪರಿಸ್ಥಿತಿ ಏನು ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಅಂತಂದ್ರೆ, ಪರಿಸ್ಥಿತಿ ಕೆಟ್ಟದಾಗೈತಿ, ನಾನು ನೌಕರಿ ಹಿಡಿದೇ ಹೋದರೆ ಇವೆಲ್ಲ ಸಾಕೋದು ಕಷ್ಟ ಆಗ್ತೈತಿ ಅಂತ ನೀವೇನಾದರೂ ಅನ್ಕೊಂಡ್ರಿ ಅಂತಂದ್ರೆ, ಅವಾಗ ನಿಜವಾಗ್ಲೂ ನೀವು ಸೆಲ್ಫ್ ಮೋಟಿವೇಟ್ ಆಗ್ತೀರಿ. ಅವಾಗ ನಿಮಗೆ ಅನುಕೂಲ ನೀವು ಓದೋದಕ್ಕೆ ನಿಮಗೆ ಮನಸ್ಸು ತಾನಾಗೇನೆ ಅದ್ರ ಕಡೆ ಒಗ್ಗೊಳ್ತದೆ. ಅನುಕೂಲಕರ ಪರಿಸ್ಥಿತಿ ಇಲ್ಲದೆ ಹೋದರೂ ಸಹಿತ ನೀವೆಲ್ಲ ಓದ್ತಿರ್ತೀರಿ. ಓಕೆ, ಇನ್ನೊಂದು ನಿಮಗೆಲ್ಲರಿಗೂ ಏನು ಹೇಳೋದು ಸ್ಪರ್ಧಾರ್ಥಿಗಳಿಗೆ ಅಂತಂದ್ರೆ, ಒಂದು ಡಿವಿಜಿ ಅವರು ಒಂದು ಮಾತು ಪದೇ ಪದೇ ಹೇಳ್ತಿರ್ತಾರೆ. ಏನು ಹೇಳ್ತಿರ್ತಾರೆ ಪದೇ ಪದೇ ಒಂದು ಮಾತು ಅಂತಂದ್ರೆ, ನಾನು ಈ ನನ್ನ ಆನ್ಲೈನ್ ತರಗತಿಯೊಳಗೆ ಕೂಡ ಹೇಳಿದ್ದೀನಿ, ಎದ್ದೆದ್ದು ಬೀಳುತ್ತೆ, ಗುದ್ದಾಡಿ ಸೋಲುತ್ತೆ, ಗದ್ದಲವು ತುಂಬಿ ಪ್ರಸಿದ್ಧನಾಗುತ್ತೆ, ಜಗವನ್ನು ಉದ್ಧರಿಸು ಎನ್ನುತ್ತೆ, ನಿನ್ನುದ್ದಾರವೆಷ್ಟಾಯಿತು ಮಂಕುತಿಮ್ಮ. ನಾನು ಭಾಳ ಸಲ ಯಾಕೆ ಹೇಳ್ತೀನಿ ಅಂತಂದ್ರೆ, ಎದ್ದೆದ್ದು ಬೀಳುತ್ತೆ, ಗುದ್ದಾಡಿ ಸೋಲುತ್ತೆ, ಗದ್ದಲವು ತುಂಬಿ ಪ್ರಸಿದ್ಧನಾಗುತ್ತೆ, ಜಗವನ್ನು ಉದ್ಧರಿಸು ಎನ್ನುತ್ತೆ, ನಿನ್ನುದ್ದಾರವೆಷ್ಟಾಯಿತು ಮಂಕುತಿಮ್ಮ. ಅಂದ್ರೆ ನೀ ಜಗತ್ತನ್ನು ಉದ್ಧಾರ ಮಾಡಕ್ಕೆ ಹೊಂಟಿದೆ, ನಿನ್ನುದ್ದಾರ ಎಷ್ಟಾಯಿತು ಅಂತ ಕೇಳ್ತಾರೆ ಅವರು. ಅದಕ್ಕೆ ಒಂದು ಸ್ವಲ್ಪ ಸ್ವಾರ್ಥ ಅಂತಂದ್ರೆ ಏನೋ ನಾವು ಇನ್ನೊಬ್ಬರು ಕಿತ್ಕೊಂಡು ತಿನ್ನಬೇಕಾಗಿಲ್ಲ. ಒಂದು ನೌಕರಿ ಆಗುವವರಿಗೆ, ಒಂದು ಹಂತಕ್ಕೆ ಬರುವವರಿಗೆ ಸ್ವಲ್ಪ ನಿಮ್ಮ ಬಗ್ಗೆ ಹೆಚ್ಚು ವಿಚಾರ ಮಾಡ್ರಿ. ಈಗ ನಾನು ಓದ್ತಾ ಇದ್ದೀನಪ್ಪ, ಒಬ್ಬರು ಫ್ರೆಂಡ್ ಕಾಲ್ ಮಾಡ್ತಾರೆ, ಅವ್ರ ಜೊತೆ 1/2 ಗಂಟೆನ ಮಾತಾಡಿದೆ ಅಂತಂದ್ರೆ, ನಾನು ನೌಕರಿ ಇಡಲಿಲ್ಲ ಅಂತಂದ್ರೆ ಅದೇ ಫ್ರೆಂಡ್ ನಮ್ಮ ಜೊತೆಗೆ ಬರೋದಿಲ್ಲ. ಆದ್ರೆ ನಾನು ಓದಿ ನೌಕರಿ ಇಡದೆ ಅಂತಂದ್ರೆ, ಇವತ್ತು ನಾನು ಒಬ್ಬರ ಜೊತೆ ಮಾತಾಡದೆ ಹೋದರೂ ಸಹಿತ ಅವ್ರು ನಾಳೆ ನನ್ನ ಜೊತೆಗೆ ಬರ್ತಾರೆ. ಅದಕ್ಕೆ ನಾ ಹೇಳೋದು, ಮೊದಲು ಸ್ವಾರ್ಥ ಅಂತಂದ್ರೆ ಒಂದು ನೌಕರಿ ಹಿಡಿಯೋದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ರಿ. ಎಸ್, ಯಾಕಂದ್ರೆ ಇನ್ನೊಂದು ಪಾಪ, ಒಂದು ದಿನ ಕಾಲೇಜ್ಗೆ ಸ್ಕೂಲ್ಗೆ ಹೋಗಲಾರ್ದಂಥ ವ್ಯಕ್ತಿಗಳು ಎಷ್ಟೊಂದು ಆತ್ಮವಿಶ್ವಾಸದಿಂದ ಇರ್ತಾರೆ. ಆದರೆ ಡಿಗ್ರಿ ಹೋಲ್ಡರ್ಸು, MA ಮಾಡಿದವರು ಸಹಿತ ಡಿಮೋಟಿವೇಟ್ ಆಗ್ತಾರೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ಈ ಶಿಕ್ಷಣ ವ್ಯವಸ್ಥೆಯಲ್ಲೂ ಸಹಿತ ದೋಷ ಇರ್ಬೋದು, ಲೋಪದೋಷ ಇರ್ಬೋದು ಅಂತೇಳಿ ನನ್ನ ಅನಿಸಿಕೆ. ಅಷ್ಟು ಟೀಕೆ ಮಾಡುವಷ್ಟು ನಾನು ದೊಡ್ಡವನಲ್ಲ. ಆದರೆ ಏನು ಮಾಡಬೇಕಾಗ್ಯದ ಅಂತಂದರೆ, ನಾವು ಶಿಕ್ಷಣ ಅಂತಂದರೆ ಪುಸ್ತಕದಾಗ ಇದ್ದಂಥ ವಿಚಾರವನ್ನು ತಂದು ತಲೆಯಲ್ಲಿ ತುಂಬೋದನ್ನು ಬಿಟ್ಟು ಒಂದು ಕಡೆ ಹೇಳ್ತಾರೆ ಕುವೆಂಪು ಅವರು, ಶಿಕ್ಷಣವೆಂದರೆ ಖಾಲಿ ಕೊಡೋ ತುಂಬುವುದಲ್ಲ, ವಿದ್ಯಾರ್ಥಿಗಳ ಎದೆ ಒಳಗೆ ಜ್ಞಾನದ ಕಿಚ್ಚು ಹಚ್ಚುವುದು ಅಂತೇಳಿ. ಅಂದರೆ ಈ ಶಿಕ್ಷಣ ಎಲ್ಲೋ ಒಂದು ಕಡೆ ಬರೀ ಪುಸ್ತಕದ ವಿಚಾರವನ್ನು ತಂದು ವಿದ್ಯಾರ್ಥಿಗಳ ತಲೆಯಲ್ಲಿ ತುಂಬುವುದರಲ್ಲಿ ತಲೀನವಾಗಿದೆ ಏನೋ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾನು ಜಾಸ್ತಿ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ನಾ ಯಾಕೆ ಹೇಳಿದೆ ಅಂತಂದರೆ, ಒಂದು ದಿನ ಸ್ಕೂಲು ಕಾಲೇಜ್ಗೆ ಹೋಗಲಾರ್ದಂಥವರು ಅವರೇನಾಗಿದ್ದಾರೆ,
ಬಹಳ ಅವರು ಒಂಥರ ಕಾಂಪಿಡೆಂಟ್ ಆಗಿದ್ದಾರೆ, ಅವ್ರಿಗೆ ಆತ್ಮವಿಶ್ವಾಸ ಅನ್ನೋದಿದೆ. ಆದರೆ ನಾವು ಸುಮಾರು 16 ವರ್ಷ 17 ವರ್ಷ ಶಾಲೆಗೆ ಹೋದರೂ ಕಾಲೇಜ್ಗೆ ಹೋದರೂ ಸಹಿತ ನಮ್ಮಲ್ಲಿ ಏನಾಗ್ತಾ ಇದೆ, ನಾವು ಆತ್ಮವಿಶ್ವಾಸ ಕಳ್ಕೊಳ್ತಾ ಇದೀವಿ. ನಾನು ಇವತ್ತೊಂದು ಸಣ್ಣ ಒಂದು ದೃಷ್ಟಾಂತವನ್ನು ನಿಮ್ಮ ಮುಂದೆ ತರೋದಕ್ಕೆ ನಾನು ಬಯಸ್ತೀನಿ. ಇದನ್ನು ನೀವೆಲ್ಲರೂ ಕರೆಕ್ಟಾಗಿ ಕೇಳಿರಿ, ಇದನ್ನು ಕರೆಕ್ಟಾಗಿ ಕೇಳಿರಿ. ಏನಪ್ಪ ಅಂತಂದರೆ, ಒಂದು ಇದು ಕತೆ ಅಲ್ಲ, ಇದು ಇದು ನಡೆದಿರತಕ್ಕಂಥ ಘಟನೆ. ನಾನು ಸುಳ್ಳು ಹೇಳಕತ್ತೀನಿ ಅಂತ ಅನಿಸಿದ್ರೆ ನೀವು ಅಲ್ಲಿಗೆ ಹೋಗಿ ಬರ್ಬೋದು, ನಾನು ಇವನ ಅಡ್ರೆಸ್ ಕೂಡ ಹೇಳ್ತೀನಿ ನಿಮಗೆ. ಓಕೆ ಕೇಳ್ರಿ, ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಚಿಕ್ಕೋಡಿ ತಾಲೂಕು, ನಾನು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಮತ್ತು ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ಒಂದು ದೃಷ್ಟಾಂತವನ್ನು ನಾನು ಹೇಳ್ತಿರ್ತೀನಿ. ಎಸ್, ಜೀವನ ಅಂದರೆ ಏನು ಮತ್ತು ಸಾಧನೆ ಅಂದರೆ ಏನು? ನೌಕರಿ ಹಿಡಿಯೋದು ಒಂದು ಯಶಸ್ಸು, ಆ ಒಂದು ಪರೀಕ್ಷೆಗಳ ಯಶಸ್ಸು ಅಷ್ಟೇ. ಸಾಧನೆ ಅಂತಂದರೆ ಏನು? ಎಲ್ಲರೂ ಏನು ಕೆಲಸಗಳು ಮಾಡ್ತಿರ್ತಾರೋ ಅದಕ್ಕಿಂತ ವಿಶೇಷವಾಗಿ ವಿಭಿನ್ನವಾಗಿ ಮಾಡುವುದರ ಮೂಲಕ ನನ್ನ ಸುತ್ತಮುತ್ತಿರ್ತಕ್ಕಂಥವ್ರಿಗೆ ನಾನು ಪ್ರೇರಣೆ ಆದೆ ಅಂತಂದರೆ, ನಾನು ಇನ್ಸ್ಪಿರೇಷನ್ ಆದೆ ಅಂತಂದರೆ ಅದು ಸಾಧನೆ ಆಗ್ತದೆ. ಓಕೆ, ಇವಾಗ ನೋಡೋಣ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು, ಆ ಚಿಕ್ಕೋಡಿ ತಾಲೂಕಿನೊಳಗೆ ಒಂದು ಹಳ್ಳಿ ಇದೆ, ನವಲಿಹಾಳ ಅಂತ. ಈಗೇನು ಬಹುಶಃ ನಿಪ್ಪಾಣಿ ತಾಲೂಕು ಬರ್ಬೋದು, ಇವಾಗ ನವಲಿಹಾಳ ಅಂತ ಹಳ್ಳಿ. ಆ ನವಲಿಹಾಳ ಅಂತ ಏನು ಹಳ್ಳಿ ಇತ್ತು, ಆ ಹಳ್ಳಿಯ ಒಬ್ಬ ಯುವಕ ಎಂಟನೇ ವಯಸ್ಸಿನಲ್ಲಿ ತನ್ನ ತಂದೆಯ ಜೊತೆಗೆ ಕುರಿ ಕಾಯೋದಕ್ಕೆ ಹೋಗ್ತಾನೆ. ಅಲೆಮಾರಿ ಕುರುಬರು ಅಂತ ಬರ್ತಾರೆ, ಅಲೆಮಾರಿ ಕುರುಬರು. ಕುರಿ ಕಾಯೋರು ಅಂತಂದರೆ ಕೇವಲ ಕುರುಬರು ಇರ್ತಾರೆ ಅಂತಲ್ಲ, ಎಲ್ಲರೂ ಎಲ್ಲ ಸಮುದಾಯದವರು ಕುರಿ ಕಾಯ್ತಿರ್ತಾರೆ. ಕುರಿ ಕಾಯೋದೊಂದು ಉದ್ಯೋಗ, ಅದೊಂದು ಉದ್ಯೋಗ. ಎಸ್, ಎಂಟನೇ ವಯಸ್ಸಿನ ಆ ಯುವಕ ತನ್ನ ತಂದೆಯ ಜೊತೆಗೆ ಕುರಿ ಕಾಯೋದಕ್ಕೆ ಹೋಗ್ತಾನೆ. ತನ್ನ ತಂದೆಯ ಜೊತೆಗೆ ಕುರಿ ಕಾಯೋದಕ್ಕೆ ಹೋದವನು, ಎಂಟನೇ ವಯಸ್ಸಿನ ಹೋದವನು, ಮತ್ತೆ ಮನೆಗೆ ಬಂದದ್ದು ಯಾವಾಗಪ್ಪ ಅಂದರೆ ತನ್ನ 16ನೇ ವಯಸ್ಸಿನಲ್ಲಿ. ಆ ಅಲೆಮಾರಿ ಕುರುಬರು ಮತ್ತು ಅಲೆಮಾರಿಗಳು ಇರ್ತಾರಲ್ಲ, ಚಿಕ್ಕ ವಯಸ್ಸಿನ ಮದುವೆ ಮಾಡ್ತಾರೆ. 16ನೇ ವಯಸ್ಸಿಗೆ ಆತ ಮನೆಗೆ ಯಾಕೆ ಬಂದ ಅಂದರೆ ತಾನು ಮದುವೆ ಮಾಡ್ಕೊಳ್ಬೇಕಂತ ಮನೆಗೆ ಬಂದ. ಮೊದಲು 8ನೇ ವಯಸ್ಸಿನೊಳಗೆ ಆತ ಹೋದಾಗ ತನ್ನ ತಂದೆಯ ಕಡೆಗೆ ಒಂದು 50-60 ಕುರಿಗಳಿರ್ತಾವೆ. 16ನೇ ವಯಸ್ಸಿಗೆ ಬಂದಾಗ ಕುರಿಗಳ ಸಂಖ್ಯೆ 200 ದಾಟಿತ್ತು. ಮದುವೆ ಆಗಿ ಮತ್ತೇನು ಹೋದ ನೋಡ್ರಿ, ಕುರಿ ಕಾಯ್ತಾ ಹೋದ ಅವನು, ಹೊಳ್ಳಿ ಆತ ತನ್ನ ಊರಿಗೆ ಬರಲಿಲ್ಲ. ಇವತ್ತು ಶಿವಮೊಗ್ಗ, ನಾಳೆ ಸಾಗರ, ಶಿಕಾರಿಪುರ, ಇವತ್ತು ಹಾವೇರಿ ಒಳಗಿದ್ರೆ ನಾಳೆ ಗದಗ, ಗದಗನಿಂದ ಮತ್ತೊಂದು ಹಳ್ಳಿ, ಮಗದೊಂದು ಹಳ್ಳಿ, ಸಂಚಾರ ಮಾಡ್ತಾ ಹೋಗ್ತಕ್ಕಂಥ ಕುರುಬರು. ಭಾಳ ಕೆಟ್ಟ ಪರಿಸ್ಥಿತಿ ಇರ್ತದೆ ಅವರಿಗೆ. ಈ ಅಲೆಮಾರಿ ಜನಾಂಗ, ಲಂಬಾಣಿ ಜನಾಂಗ ಅಂತ ಬರ್ತದೆ, ಕುರುಬ ಜನಾಂಗ ಅಂತ ಬರ್ತದೆ, ಎಲ್ಲ ಬರ್ತಾರಲ್ಲ, ಅಲೆಮಾರಿ ಜನಾಂಗದ ಪರಿಸ್ಥಿತಿ ಭಾಳ ಕೆಟ್ಟಿರ್ತದೆ. ರಸ್ತೆ ಮೀಸಲಾತಿ ಎಲ್ಲ ಅಂಥವ್ರ ಸಲುವಾಗಿನೇ ಕಲ್ಪಿಸಿದ್ದು, ಅಂಥವ್ರು ಸಹಿತ ಸಮಾಜದಲ್ಲಿ ಮುನ್ನೆಲೆಗೆ ಬರಲಿ ಅನ್ನೋ ಉದ್ದೇಶದಿಂದ. ಎಸ್, ಆವಾಗ ಆ ಯುವಕ ಮದುವೆ ಆದ, ಹೋದ, ತಿರುಗಾಡ್ತಾ ಹೋಗ್ತಾನೆ. ಸುಮಾರೊಂದು ಆತನೊಂದು 28-30 ವಯಸ್ಸಿಗೆ ಬರುವಷ್ಟು ಹೊತ್ತಿಗೆ ಅಂತಂದರೆ ಆತನ ಬಳಿ ಸುಮಾರೊಂದು 2,000 ಕುರಿ ಇರ್ತವೆ. ಒಂದು ಮಾತು ಹೇಳ್ತಿರ್ತಾರೆ, ಕುರಿ ಸಾಕು ಕುಬೇರನಾಗು ಅಂತೇಳಿ. ಯಾಕೆ ಇದನ್ನು ಹೇಳಿದ್ರು, ಈ ಮಾತು ಹೇಳಿದ್ರು ಅಂತಂದ್ರೆ, ಒಬ್ಬ ರೈತ ಅಥವಾ ಒಬ್ಬ ಕೃಷಿಕ, ಒಬ್ಬ ಕುರಿಗಾಯಿ ಏನಾದರೂ ಆತ ಒಂದು 100 ಕುರಿಗಳನ್ನು ಸಾಕಿದ್ದ ಅಥವಾ ಒಂದು 200 ಕುರಿಗಳನ್ನು ಸಾಕಿದ್ದ ಅಂತಂದ್ರೆ ಆತನ ಮನೆಯೊಳಗೆ ಒಂದು ಸ್ವಂತ ಬ್ಯಾಂಕ್ ಇದ್ದ ಹಾಗೆ. ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಹುದ್ದೆ, ಕಷ್ಟ ಭಾಳ ಇದೆ ಬಟ್ ಲಾಭದಾಯಕ ಹುದ್ದೆ. 2,000 ಕುರಿ ಅಂತಂದರೆ ವಿಚಾರ ಮಾಡಿ, ಅದೊಂದು ದೊಡ್ಡ ಒಂದು ಸಾಧನೆ, ಅದು ದೊಡ್ಡ ಸಾಧನೆ 2,000 ಕುರಿಗಳನ್ನು ಸಾಕೋದು ಅಂತಂದು. ಹಾಗೆ ಅವರು ಸಂಚಾರಿ ಕುರಿಗಾಯಿಗಳು, ತನ್ನ ತಂದೆಯ ಜೊತೆಗೆ ಕುರಿ ಕಾಯ್ತಾ ಸಂಚಾರ ಮಾಡ್ತಾ ಒಮ್ಮೆ ಹಾವೇರಿ ಜಿಲ್ಲೆಗೆ ಬರ್ತಾರೆ. ಹಾವೇರಿಗೆ ಬಂದಂಥ ಸಮಯದೊಳಗೆ ಆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನೊಳಗೆ ಒಮ್ಮೆ ಕುರಿ ಕಾಯುವಂಥ ಸಮಯದೊಳಗೆ ಅಲ್ಲಿ ಒಂದು ಕಾಲುಬಾಯಿ ರೋಗ ಅಂತ ಬರ್ತದೆ, ನಿಮಗೆಲ್ಲ ಗೊತ್ತಿದೆ ಕಾಲುಬಾಯಿ ರೋಗ. ನೀವೆಲ್ಲ ವಿಜ್ಞಾನದಲ್ಲಿ ಓದಿರ್ತೀರಿ, ಕ್ವಶನ್ ಕೂಡ ಕೇಳ್ತಾರೆ, ಜಾನುವಾರುಗಳಿಗೆ ಕುರಿಗಳಿಗೆ ಬರ್ತಕ್ಕಂಥ ಒಂದು ರೋಗ ಕಾಲುಬಾಯಿ ರೋಗ. ಕಾಲುಬಾಯಿ ರೋಗದಿಂದ ಒಂದೇ ದಿನ 500-600 ಕುರಿಗಳು ಸತ್ಬಿಡ್ತಾವೆ. 2,000 ಒಳಗಿನ 500-600 ಕುರಿಗಳು ಸತ್ಬಿಟ್ಟು ಪ್ರೆಸೆಂಟು ಒಂದು ಕುರಿಗೆ ಎಷ್ಟಿದೆ ರೇಟ್ ಅಂತಂದರೆ, ದರ ಎಷ್ಟಿದೆ ಅಂತಂದರೆ 10,000 ಇದೆ ಇವತ್ತು, ಎವರೇಜ್ 10,000 ಇದೆ. 500-600 ಕುರಿಗಳು ಸತ್ತು ಅಂತಂದ್ರೆ ಇವತ್ತಿನ ಲೆಕ್ಕದಾಗ 50-60 ಲಕ್ಷ ಲಾಸ್ ಆಗ್ತವೆ. ಸತ್ತಾಗ ಇವರಿದ್ದಿರಲ್ಲ, ಒಬ್ಬ ಯುವಕ ಇದ್ನಲ್ಲ, ಅವನು 28-30 ವರ್ಷ ಯುವಕ, ಅವ ಮತ್ತು ಆತನ ತಂದೆ ಇಬ್ಬರು ಜನ ಸೇರಿಕೊಂಡು ಆ ಕುರಿಗಳನ್ನು ಹೋದ ಒಂದು ಹಳ್ಳದ ದಂಡಿಗೆ ಎಸೆದ್ಬಿಟ್ರು. 500-600 ಕುರಿಗಳನ್ನು ಹೋಗಿ ಆ ಹಳ್ಳದ ದಂಡಿಗೆ ಎಸೆತಾರ ಅಂತಂದ್ರೆ ಆವಾಗ ಆ ಕುರಿಗಳೆಲ್ಲ ಕೊಳತು ಗಬ್ಬನ್ನು ಹರೋದಕ್ಕೆ ಆರಂಭ ಆಯಿತು. ಊರಿನ ಜನ ಎಲ್ಲ ಸೇರಿ ಅವರನ್ನು ಹಿಂಸಿಸಿ ಒಡೆದು ಆ ಊರಿಂದ ಹೊರಗೆ ಹಾಕಿದರು. ಆವಾಗ ಹುಡುಗ ವಿಚಾರ ಮಾಡ್ತಾ, ಆ ವ್ಯಕ್ತಿ ಯುವಕ ವಿಚಾರ ಮಾಡ್ತಾನಂತೆ, ಎಷ್ಟು ದಿನ ಅಂತನ ಸಂಚಾರಿ ಹಿಂಗೆ ಸಂಚಾರ ಮಾಡ್ತಾ ಇರಬೇಕು, ಎಷ್ಟು ದಿನ ಅಂತ ಅಲ್ಲಲ್ಲಿ ಅವರು ಅಲ್ಲ ಇವ್ರ ಹೊಲಕ್ಕೆ ಹೋಗಬೇಕು, ಎಲ್ಲಿ ಎಷ್ಟು ದಿನ ಅಂತ ಜನರ ಕೈಯಿಂದ ಹೊಡೆಸ್ಕೊಳ್ಬೇಕು ಅಂತ ವಿಚಾರ ಮಾಡಿ ಯಾವ ಸ್ಥಳದೊಳಗೆ ಅವನು ಹೊಡೆದು ಹೊರಗೆ ಹಾಕಿದ್ರು ಅಲ್ಲಿಯೇ ಒಂದಿಷ್ಟು ಜಮೀನನ್ನು ಖರೀದಿ ಮಾಡ್ತಾನೆ. ಕೃಷಿ ಮಾಡಬೇಕು ಅಂತೇಳಿ ಕುರಿಗಳನ್ನು ಒಂದಿಷ್ಟು ಕುರಿಗಳನ್ನು ಮಾರಿದ, ಕುರಿನೂ ಕಾಯ್ತಿದ್ದ, ಜೊತೆಗೆ ಒಂದು ಜಮೀನು ಖರೀದಿ ಮಾಡಿದ. ಅಲ್ಲಿ ಕೃಷಿ ಮಾಡಬೇಕಂತ ಆರಂಭಿಸಿದರೆ ಆ ವ್ಯಕ್ತಿಗೆ ಕೃಷಿ ಬಗ್ಗೆ ಏನು ಗಂಧಗಾಳಿ ಗೊತ್ತಿರಲಿಲ್ಲ, ಹೀಗೆ 3-4 ವರ್ಷ ಕಳೆದು ಬಿಡ್ತದೆ. ಭೂಮಿ ಇತ್ತು, ಕೃಷಿ ಮಾಡ್ತಿದ್ದ, ಆದರೆ ಒಂದು ಕಾಳು ಸಹಿತ ಅವನ ಕೈಗೆ ಬರಲಿಲ್ಲ.
ಆಗ ಆತ ಶಿವಮೊಗ್ಗ ಆ ಕಡೆಲ್ಲ ಸಂಚಾರ ಮಾಡೋ ಟೈಮ್ನಾಗ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯ ಐತಲ್ಲ ಅಲ್ಲೆಲ್ಲ ಅಲ್ಲಿನ ಹುಡುಗರು ವಿದ್ಯಾರ್ಥಿಗಳು ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಕೃಷಿ ಮಾಡೋದನ್ನೆಲ್ಲ ಕಣ್ಣಾರೆ ನೋಡಿದ್ದಂಥ ಆ ಯುವಕ ಒಂದಿನ ಊಟ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಶಿವಮೊಗ್ಗಕ್ಕೆ ಹೋಗಿ ಶಿವಮೊಗ್ಗದಲ್ಲಿರ್ತಕ್ಕಂಥ ಪ್ರೊಫೆಸರ್ಗಳಿಗೆ ಭೇಟಿ ಆಗ್ತಾನಲ್ಲ ವಿದ್ಯಾರ್ಥಿಗಳಿಗೆ ಭೇಟಿಯಾಗಿ ನಂದು ಇಷ್ಟು ಭೂಮಿ ಐತಿ 4-5 ಎಕರೆ ಒಣ ಭೂಮಿ ಐತಿ ನಾನು ಏನು ಮಾಡಬೇಕು ಯಾವ ರೀತಿ ಕೃಷಿ ಮಾಡಬೇಕಂತೇಳಿ ಅವ್ರ ಕಡೆ ಸಲಹೆಯನ್ನು ಕೇಳ್ತಾನೆ. ಅವರೆಲ್ಲರ ಕಡೆ ಸಲಹೆಯನ್ನು ಕೇಳಿ ಬಂದು ಆತ ಒಂದು ಬೋರ್ವೆಲ್ ಕೊರೆಸ್ತಾನೆ. ಆ ಭೂಮಿಯೊಳಗೆ ಒಂದು ಬೋರ್ವೆಲನ್ನು ಕೊರೆಸಿ ಅಲ್ಲಿ ಕೃಷಿ ಮಾಡೋಕೆ ಆರಂಭಿಸಿದ. ಗೋವಿನ ಜೋಳ ಬೆಳೆದ, ಗೋಧಿ ಬೆಳೆಯೋದಕ್ಕೆ ಆರಂಭಿಸ್ತಾನೆ. ಅದರ ಜೊತೆಗೆ ನಾವು ಬಾರ್ಲಿ ಅಂತ ಹೇಳ್ತೀವಿ, ಸದಕ ಅಂತ ಹೇಳ್ತಿರ್ತೀವಿ, ಅದನ್ನು ಬೆಳೆಯೋದಕ್ಕೆ ಆರಂಭಿಸಿದ. ಆಮೇಲೆ ಆತನ ನಿಜವಾದ ಜೀವನ ಆರಂಭ ಆಯಿತು, ನಿಜವಾದ ಜೀವನ ಆರಂಭ ಆಯಿತು. ಆಮೇಲೆ ಏನಾಯಿತು ಅಂತ ನಾನು ಹೆಚ್ಚಿಗೆ ಹೇಳೋದಕ್ಕೆ, ಏನು ಮಾಡಿದ ಅಂತ ಹೆಚ್ಚಿಗೆ ಹೇಳೋಕೆ ಹೋಗೋದಿಲ್ಲ. ಪ್ರೆಸೆಂಟ್ ಏನಾಗಿದಾನೆ ಆ ವ್ಯಕ್ತಿ ಅನ್ನೋದನ್ನು ನಾನು ಇವತ್ತು ಹೇಳೋದಕ್ಕೆ ಹೋಗ್ತೀನಿ. ಏನಾಗಿದಾನೆ ಅಂತಂದರೆ ಸುಮಾರು ಒಂದು 25-26 ಎಕರೆ ಅಥವಾ 28 ಎಕರೆ ಜಮೀನು ಇರ್ಬೋದು ಅಂದ್ಕೊಂಡಿದ್ದೀನಿ ನಾನು. ಒಂದು 28 ಎಕರೆ ಜಮೀನು ಇದೆ ಐತಿ ಇವತ್ತು. ಬಹುಶಃ ಆ 28 ಎಕರೆ ಜಮೀನಿನೊಳಗೆ ವರ್ಷದ ಆದಾಯ 1 ಕೋಟಿಗಿಂತ ಹೆಚ್ಚಿದೆ. 1 ಕೋಟಿ 28 ಎಕರೆ ಒಳಗೆ ಆ ವ್ಯಕ್ತಿ 1 ಕೋಟಿಗಿಂತ ಹೆಚ್ಚಿನ ಆದಾಯವನ್ನು ತೆಗಿತಾ ಇದ್ದಾರೆ ಅಂತಂದರೆ ವಿಚಾರ ಮಾಡಿರಿ. ಅದೇ ಆ ವ್ಯಕ್ತಿ ಹೇಳುವ ಪ್ರಕಾರ ಒಂದೇ 1 ಕ್ವಿಂಟಾಲ್ ಸಹಿತ ಸರ್ಕಾರಿ ಗೊಬ್ಬರ ಅಂದರೆ ರಸಗೊಬ್ಬರವನ್ನು ಬಳಸದೆ ಅಷ್ಟು ಸಾವಯವ ಗೊಬ್ಬರವನ್ನೇ ಬಳಸಿ ಕೃಷಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅವರು, ಹೆಸರು ಹೇಳ್ತೀನಿ ಆಮೇಲೆ. ಅಷ್ಟೇ ಅಲ್ಲದೆ ಇವತ್ತಿಗೂ ಸಹಿತ ಆಧುನಿಕ ರೀತಿಯಲ್ಲಿ ಕುರಿ ಸಾಕಾಣಿಕೆ ಇದೆ. ಮಾವಿನ ಸಸ್ಯಗಳನ್ನು ತಯಾರು ಮಾಡಿ, ಶ್ರೀಗಂಧ ಸಸ್ಯಗಳನ್ನು ತಯಾರು ಮಾಡಿ ಅದನ್ನು ಸಹಿತ ಮಾರಾಟ ಮಾಡ್ತಾರೆ. ಆಮೇಲೆ ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ತಿರ್ತಾರೆ. ಆಡು ಸಾಕಾಣಿಕೆ, ಹಸು ಸಾಕಾಣಿಕೆ ಎಲ್ಲವೂ ಇದೆ. ಯಾರು ಅವತ್ತು ಅವರನ್ನು ಅಲ್ಲಿಂದ ಹೊಡೆದು ಹೊರಗಾಕಿದ್ರು ಅವರೆಲ್ಲರೂ ಇವತ್ತು ಅವ್ರ ಹೊಲದೊಳಗೆ ಕೆಲಸಕ್ಕೆ ಬರ್ತಾರೆ. ಅವರಿಗೆ 2016 ಅನ್ನಿಸ್ತದೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿ ಆ ವ್ಯಕ್ತಿಗೆ ಸಿಕ್ಕಿದೆ. ಆಮೇಲೆ ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದರು ನರೇಂದ್ರ ಮೋದಿಯವರು, ಆ ಟೈಮ್ನಾಗ ಆ ವ್ಯಕ್ತಿಯನ್ನು ಎಲ್ಲಿಗೆ ಅಂತಂದರೆ ಗುಜರಾತಿನ ರಾಜಧಾನಿ ಗಾಂಧಿನಗರಕ್ಕೆ ಕರೆಸಿ ಆ ಗಾಂಧಿನಗರದಲ್ಲಿ ಆ ವ್ಯಕ್ತಿಗೆ ಸತ್ಕಾರ ಮಾಡ್ತಾರೆ. ಸುಕೋ ಬ್ಯಾಂಕ್ ಅವಾರ್ಡ್ ಅಂತ ಸಿಕ್ಕದ, ಸುಕೋ ಬ್ಯಾಂಕ್ ಅವಾರ್ಡು ಅಂತ ಕೃಷಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೊಡ್ತಕ್ಕಂಥ ಕೃಷಿ ಪಂಡಿತ ಅಂತಕ್ಕಂಥ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ. ಅವರ ಹೆಸರು ಇವತ್ತು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನೊಳಗೆ ಮಂತಗಿ ಅಂತ ಒಂದು ಹಳ್ಳಿ ಬರ್ತದೆ, ಅಲ್ಲಿ ಇವತ್ತು ಕೃಷಿ ಮಾಡ್ತಿರ್ತಕ್ಕಂಥ ಆ ವ್ಯಕ್ತಿ ಹೆಸರು ಮುತ್ತನ್ನ ಪೂಜಾರ್ ಅಂತೇಳಿ. ನೀವೆಲ್ಲ ಇವ್ರ ಬಗ್ಗೆ ಕೆಲವು ಜನ ಕೇಳಿರ್ತೀರಿ, ಕೆಲವು ಜನ ಕೇಳಿರಂಗಿಲ್ಲ. ಮುತ್ತನ್ನ ಪೂಜಾರ್ ಒಂದು ದಿನ ಸ್ಕೂಲ್ಗೆ ಹೋಗಲಾರ್ದೆ, ಸ್ಕೂಲ್ನ ಮುಖ ನೋಡಲಾರ್ದಂಥ ವ್ಯಕ್ತಿ, ಒಂದು ದಿನ ಕಾಲೇಜ್ಗೆ ಹೋಗಲಾರ್ದಂಥ ವ್ಯಕ್ತಿ, ಕೈ ಒಳಗೆ ಸ್ಲೇಟನ್ನು ಹಿಡಿಲಾರ್ದಂಥ ವ್ಯಕ್ತಿ ಇವತ್ತು ಕೇವಲ ಕೃಷಿ ಮಾಡಿ 1 ಕೋಟಿಗಿಂತ ಹೆಚ್ಚಿನ ಆದಾಯವನ್ನು ಗಳಿಸ್ತಾ ಇದ್ದಾರೆ. 1 ಕೋಟಿಗಿಂತ ಹೆಚ್ಚಿನ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಯಾವುದೇ ಸರ್ಕಾರಿ ಗೊಬ್ಬರವನ್ನು ಬಳಸಿ ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದವರು ಒಮ್ಮೆ ಚೀನಾದಿಂದ ಕೆಲವು ಸಸ್ಯಗಳನ್ನು ತಂದಿರ್ತಾರೆ. ಸಸ್ಯಗಳನ್ನು ತಂದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಒಂದು ಭೂಮಿಯಲ್ಲಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ರಂತೆ ಅದು ಬೆಳೆಯಲಿಲ್ಲ. ಆ ಒಂದು ಬೆಳೆಯನ್ನು ಆ ಮುತ್ತನ್ನ ಪೂಜಾರ್ ಅಂತ ಹೇಳಿದ್ನಲ್ಲ, ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಮಂತಿಗೆ ಅಂತೇಳಿ, ಆ ಮಂತಿಗೆಯಲ್ಲಿ ಅವರ ಭೂಮಿಯೊಳಗೆ ಹೋಗಿ ಕೃಷಿ ಆ ಒಂದು ಬೆಳೆಯನ್ನು ಬೆಳೆದಾಗ ಅಲ್ಲಿ ಆ ಬೆಳೆಯನ್ನು ಬೆಳೆಸಿದರು ಮುತ್ತನ್ನ ಪೂಜಾರ್ ಅಂದರೆ. ವಿಚಾರ ಮಾಡಬೇಕು, ನಾವು ಸಾಧನೆ ಮಾಡಬೇಕು ಅಂತಂದರೆ, ಸಾಧನೆ ಅಂತಂದರೆ ಪರೀಕ್ಷೆಯನ್ನು ಪಾಸ್ ಆದ್ರೇ ದೊಡ್ಡ ಸಾಧನೆ ಅಂತಲ್ಲ, ಬಟ್ ಆ ವ್ಯಕ್ತಿ ಆತ್ಮವಿಶ್ವಾಸ ಆತನ ಶ್ರಮವನ್ನು ನಾವೆಲ್ಲ ಮೆಚ್ಚಬೇಕಾಗ್ಯದ. ನಾನು ಯಾಕೆ ಇಂಥ ಒಂದು ದೃಷ್ಟಾಂತವನ್ನು ನಿಮ್ಮ ಮುಂದೆ ನಾನು ಹೇಳಿದೆ ಅಂತಂದರೆ, ಆ ವ್ಯಕ್ತಿ ಒಂದು ದಿನ ಸ್ಕೂಲು ಕಾಲೇಜ್ ಹೋಗದಿದ್ರೂ ಸಹಿತ ಅಷ್ಟೊಂದು ಆತ್ಮವಿಶ್ವಾಸದಿಂದ ಅಷ್ಟಲ್ಲಿ ನಷ್ಟ ಆಯಿತು, 500-600 ಕುರಿಗಳು ಸತ್ತರೂ ಸಹಿತ, ಜನ ಹೊಡೆದು ಹೊರಗಾಕಿದ್ರು ಸಹಿತ ಆತ್ಮಹತ್ಯೆ ಮಾಡ್ಕೊಳ್ಬೋದಿತ್ತ ಮನುಷ್ಯ ಅಷ್ಟಕ್ಕೆಲ್ಲ ಹೆದರಿ, ಅದೇ ಅಂಥ ದಾರಿಯನ್ನು ಹಿಡಿಯಲಾರದೆ ಧೈರ್ಯದಿಂದ ಅದೆಲ್ಲವನ್ನು ಎದುರಿಸಿ ಅದೇ ಜಾಗದಾಗ ಭೂಮಿ ತೊಗೊಂಡು ಅಲ್ಲೇ ಕೃಷಿ ಮಾಡಿ ಯಾರ್ಯಾರು ಹೊಡೆದಿದ್ರೋ ಯಾರ್ಯಾರು ಚೀತ್ತು ಅಂದಿದ್ರೋ ಅಂಥವರನ್ನೇ ತನ್ನ ಹೊಲದಲ್ಲಿ ಇವತ್ತು ಕಾರ್ಮಿಕರನ್ನಾಗಿ ಅಂದರೆ ಅವನೇನು ಮಾಡ್ಕೊಂಡಿಲ್ಲ ಅವರೇ ಕೆಲಸಕ್ಕೆ ಬರ್ತಾ ಇದ್ದಾರಲ್ಲಿ, ಅಂಥ ಸಾಧನೆಯನ್ನು ಆತ ಮಾಡ್ತಾನೆ ಅಂತಂದರೆ ವಿಚಾರ ಮಾಡಬೇಕು. ತನ್ನ ಮಕ್ಕಳನ್ನು ಆಳ್ವಾಸ್ ನಂತರಲ್ಲೇ ಶಿಕ್ಷಣ ಕೊಡಿಸಿರ್ತಕ್ಕಂಥ ವ್ಯಕ್ತಿ ಆ ಮುತ್ತನ್ನ ಪೂಜಾರ್ ಅಂತೇಳಿ, ಮುತ್ತನ್ನ ಪೂಜಾರ್. ಆದರೆ ಇವತ್ತು ಅವತ್ತು ಒಂದಿನ ಸ್ಕೂಲ್ಗೆ ಹೋಗಿಲ್ಲ ಆದರೂ ಸಹಿತ ಇವತ್ತಿಗೆ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಚೆನ್ನಾಗಿ ಕಲ್ತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮುತ್ತನ್ನ ಪೂಜಾರ್. ಮನೆಯಲ್ಲೇ ಎಲ್ಲವನ್ನು ಕಲಿತಿರ್ತಕ್ಕಂಥವ್ರು, ಓಕೆ, ಮರಳಿನ ಮೇಲೆ ಬರೋದು, ಕುರಿಕಾಯಿ ಮರಳಿನ ಮೇಲೆ ಅಲ್ಲಲ್ಲಿ ಇಲ್ಲಿ ಬರೋದು ಓದೋದನ್ನು ಬರೆಯೋದನ್ನು ಸಹಿತ ಕಲ್ತ್ಕೊಂಡಿದ್ದಾರೆ. ಅದಕ್ಕೆ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಯಾವುದೇ ಕಾರಣಕ್ಕೆ ನೀವೆಲ್ಲ ಎದೆಗುಂದೋದಕ್ಕೆ ಹೋಗಬೇಡ್ರಿ. ಆತ್ಮವಿಶ್ವಾಸದ ಪರೀಕ್ಷೆಗಳನ್ನು ಎದುರಿಸ್ರಿ, ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ. ಎಸ್, ಲಾಸ್ಟ್ಗೆ ಇನ್ನೊಂದು ಮಾತು, ಇವತ್ತು ರಾತ್ರಿ 9 ಗಂಟೆಗೆ ಲೈವ್ ತರಗತಿಯನ್ನು ನಾನು ಮಾಡ್ತಾ ಇಲ್ಲ, ಮತ್ತು ನಾಳೆಯಿಂದ ಎಂದಿನಂತೆ 9 ಗಂಟೆಗೆ ಲೈವ್ ತರಗತಿ ಇರ್ತದೆ. ಆ ಪ್ರೋತ್ಸಾಹ, ನೀವು ಕೊಡ್ತಕ್ಕಂಥ ಪ್ರೋತ್ಸಾಹ ನಮ್ಮ ಜೊತೆಗೆ ಇರಲಿ ಅಂತೇಳಿ ನಾನು ಬಯಸ್ತೀನಿ. ಅಷ್ಟೇ ಅಲ್ಲದೆ ಇನ್ನೊಂದು ಏನಪ್ಪ ಅಂದರೆ, ಕರ್ನಾಟಕ ಸರ್ಕಾರ ಇವತ್ತು ಒಂದು ಸಭೆ ನಡೆಸಿತ್ತು, ಯಾವುದ್ಯಾವುದಕ್ಕೆ ಅವಕಾಶ ಕೊಡಬೇಕು ಕೊಡಬಾರ್ದಂತೆ ಹತ್ರ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳು ಶಾಲಾ ಕಾಲೇಜುಗಳನ್ನು ಮುಂದಿನ ಸಭೆಯ ತೀರ್ಮಾನದವರೆಗೆ ತೆರೆಯುವಂತಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು
ಆಫೀಸ್ ಓಪನ್ ಇರ್ತದೆ ಸ್ಪರ್ಧಾ ಜೀನಿಯಸ್ಸು, ಅದರ ಸ್ಪರ್ಧಾ ಜೀನಿಯಸ್ ಸಂಸ್ಥೆಯಲ್ಲಿ ತರಗತಿಗಳನ್ನು ನಾವು ಇನ್ನೂ ಆರಂಭಿಸ್ತೀವಿ. ನಾವಷ್ಟೇ ಅಂತಲ್ಲ, ಕರ್ನಾಟಕದ ಯಾವುದೇ ಶಾಲಾ ಕಾಲೇಜುಗಳನ್ನು ಆರಂಭಿಸೋದಕ್ಕೆ ಇನ್ನೂ ಪರ್ಮಿಷನನ್ನು ಕೊಟ್ಟಿಲ್ಲ. ಇದಿರಲಿ, ನಿಮಗೆಲ್ಲ ಗೊತ್ತಿದೆ, ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮ್ಗೆ ಕೊಡಿದ್ದೀನಿ. ಸಂಸ್ಥೆದು ಧಾರವಾಡದ ಜಯನಗರ ಕ್ರಾಸ್ನೊಳಗೆ ಸ್ಪರ್ಧಾ ಜೀನಿಯಸ್ ಅಂತ ಸಂಸ್ಥೆ ಇದೆ. ಅಲ್ಲಿ ನೀವು, ನಾನು ಹೇಳ್ತೇನೆ, ನಾನು ಯೂಟ್ಯೂಬ್ನಾಗ ಅನೌನ್ಸ್ ಮಾಡ್ತೀನಿ ಅಡ್ಮಿಷನ್ ಸ್ಟಾರ್ಟ್ ಆದ ತಕ್ಷಣ. ಅವಾಗ ಬಂದು ಒಂದು ವಾರ ಉಚಿತವಾಗಿ ತರಗತಿಗೆ ಹಾಜರಾಗಿ ನೀವು ತರಗತಿಯ ಗುಣಮಟ್ಟ ಖಾತ್ರಿ ಆದರೆ ಮಾತ್ರ ಆಮೇಲೆ ಅಡ್ಮಿಷನನ್ನು ಪಡಿಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಆನ್ ಮಾಡಿಕೊಡ್ರಿ ಅಂತ ನಿಮ್ಮೆಲ್ಲರೂ ವಿನಂತಿಸ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ರಿಗೂ ನಮಸ್ಕಾರ.